ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀರಾ? ಆಗಸ್ಟ್ ಶೋ ಪ್ರೀಮಿಯರ್ ಶೋ ನಡೀತಾ ಇದೆ, ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ಯಾಕಂದ್ರೆ ಹೇಳಿದ್ರೆ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮಗೆ ನಮ್ಮ ತಂಡಕ್ಕೆ ಗೊತ್ತು. ಹಾಗಾಗಿ ನರ್ವಸ್ ಅನ್ನು ಸ್ವಲ್ಪ ಕಮ್ಮಿನೇ, ಯಾಕೆಂದರೆ ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದಕ್ಕೇ ನಾವು ನಮ್ಮ ಸ್ಯಾಂಡಲ್ವುಡ್ನ ಎಲ್ಲ ಹೀರೋಸ್ ಆಗಿರ್ಬೋದು, ಹೀರೋಯಿನ್ಸ್, ಎಲ್ಲ ಆರ್ಟಿಸ್ಟು, ನಮ್ಮ ಮೀಡಿಯಾದವರಾಗಿರ್ಬೋದು, ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ನಮ್ಮ ಯಾರ್ಯಾರು ಪ್ರಮೋಟ್ ಮಾಡ್ಕೊಡ್ತಾಯಿದ್ರೆ ಎಲ್ಲರೂ ಇನ್ವೈಟ್ ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ಸಿನಿಮಾ ಹೇಗಿದೆ ಅಂತ ಅವ್ರು ಒಂದೊಂದು ರಿವ್ಯೂ ನಮಗೆ ಕೊಟ್ಟರೆ ಸಾಕು. ಸೊ ಅವ್ರ ರಿವ್ಯೂ ನಮಗೆ ಜನಕ್ಕೆ ತಲುಪಿ, ಐ ಹೋಪ್ ನಮ್ಮ ಸರ್ ನಮ್ಮ ಮಾಸ್ಟರ್ ಹೇಳ್ದಂಗೆ ಒಂದು 100 ಥಿಯೇಟ್ರಲ್ಲಿ ರಿಲೀಸ್ ಆಗ 100 120 ಅಂತ ಹೇಳಿದ್ದಾರೆ. ಐ ಡ್ಯಾಮ್ ಶ್ಯೂರ್ 100ರಿಂದ 200 ಥಿಯೇಟ್ರಕ್ಕೆ ಅದು ಶಿಫ್ಟ್ ಆಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಸರ್. ಕಾಮಿಡಿ ಹಾರರ್ ಜಾನರ್ ತುಂಬ ಕಮ್ಮಿ ಕನ್ನಡದಲ್ಲಿ ಬರ್ತಾ ಇರೋದು, ತುಂಬಾ ಕಮ್ಮಿ. ಸೊ ತುಂಬ ಹೊಸದಾಗಿದೆ, ಜನರು 2 hours ಕುತ್ಕೊಂಡು 2 hours 15 minutes ಕುತ್ಕೊಂಡು ನಗುವಿಗೆ ಭಯಕ್ಕೆ ಯಾವುದಕ್ಕೂ ಕಮ್ಮಿ ಇಲ್ಲ. ಭರ ಇಲ್ಲ, ಎಸ್ ಭರ ಇಲ್ಲ, ಕರೆಕ್ಟ್ ವರ್ಡ್, ಭರ ಇಲ್ಲ. ಸೊ ಆಗಸ್ಟ್ 3ನೇ ತಾರೀಕು ಸೆಲೆಬ್ರಿಟಿ ಶೋ ಇದೆ, ಯಾವ್ಯಾವ ಸೆಲೆಬ್ರಿಟೀಸ್ ಬರ್ಬೋದು ಅಂತ ಹೇಳ್ತಾರೆ? ಸರ್ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಬರ್ತಾ ಇದ್ದಾರೆ. ಯಾಕೆಂದರೆ ಸಂತು ಮಾಸ್ಟರ್, ಮುರಳಿ ಮಾಸ್ಟರ್ ಅವ್ರದ್ದೆಲ್ಲ ಜರ್ನಿ 20-25 ವರ್ಷದ ಜರ್ನಿ ಇಂಡಸ್ಟ್ರಿಲಿ ಇದೆ. ಸೊ ಆ ಒಂದು ವಿಶ್ವಾಸದಿಂದ ಎಲ್ಲರೂ ಬರ್ತಾ ಇದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಪ್ರಜ್ವಲ್ ಅವರಾಗಿರ್ಬೋದು, ಶರಣ್ ಸರು, ಪ್ರೇಮ್ ಸರು, ಸರ್ ತುಂಬ ಜನ ಬರ್ತಾರೆ. ಒಬ್ಬೊಬ್ರದ್ದು ಲಿಸ್ಟ್ ಹೆಸರು ಹೇಳೋಕ್ಕಾಗಲ್ಲ. ನಮಗೆ ಒಂದು ಡೌಟ್ ಇದೆ, ಎಲ್ಲಾದರೂ ದರ್ಶನ್ ಸರು, ಸುದೀಪ್ ಸರು, ಶಿವಣ್ಣ, ಯಶ್ ಬರ್ಬೋದು ಸರ್, ಯಾಕೆಂದ್ರೆ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ. ಆ್ಯಂಡ್ ಯಶ್ ಸರ್ ಅವರೆಲ್ಲ ತುಂಬಾ ಬಿಝಿ ಇದ್ದಾರೆ. ಸೊ ನಾವು ಇನ್ವೈಟ್ ಮಾಡಿದ್ದೀವಿ ಅಂತ ಅವ್ರು ಬರಲೇಬೇಕು ಅನ್ನೋ ಥರ ಇಲ್ಲ, ಯಾಕೆಂದರೆ ಅವ್ರದ್ದು ಬಿಝಿ ಸ್ಕೆಡ್ಯೂಲ್ ಆಗಿದೆ. ಐ ಹೋಪ್ ಎಲ್ಲರೂ ಬರೋ ಸಾಧ್ಯತೆ ಇದೆ ಸರ್, ಆಲ್ಮೋಸ್ಟ್ ಎಲ್ಲರೂ ಬರ್ತಾ ಇದ್ದಾರೆ. ಯಾರ್ಯಾರು ಅಂತ ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ. ಓಕೆ, ಈ ಆಗಸ್ಟ್ 4ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನೇನಾದರೂ ಜಗ್ಗಣ್ಣ ಅವ್ರು ಏನಾದರೂ ನೋಡಿದ್ರ ಏನು ಹೇಳಿದ್ರು ಸಿನಿಮಾ? ಇಲ್ಲ, ಅದೇ ಮಾಸ್ಟರ್ ಹೇಳ್ದಂಗೆ ಸರ್ರು ಔಟ್ ಆಫ್ ಸ್ಟೇಷನ್ ಇದ್ದಾರೆ, ಹೊರಗಿದ್ದಾರೆ. ಸೊ ಅವ್ರ ಬ್ಲೆಸ್ಸಿಂಗ್ಸ್ ನಮಗೆ ಅಲ್ಲಿಂದನೇ ಕೊಡ್ತಾ ಇದ್ದಾರೆ. ಪ್ರಮೋಷನ್ಸ್ಗಾಗಿರ್ಬೋದು, ಇನ್ನೊಂದಕ್ಕಾಗಿರ್ಬೋದು, ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಅಲ್ಲಿಂದನೇ ಮಾಡ್ಕೊಳ್ತಾ ಇದ್ದಾರೆ. ಬರ್ತಿದ್ದಂಗೆ ಫಸ್ಟ್ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ತುಂಬ ಜನಕ್ಕೆ ಸ್ಪೆಷಲ್ ಆಗಿ ಮತ್ತೆ ಒಂದ್ಸರಿ ಸಿನಿಮಾ ತೋರಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮಾಸ್ಟರ್. ಸೊ ಹೋಪ್ ಫಾರ್ ದಿ ಬೆಸ್ಟ್ ಅಷ್ಟೇ. ಸೊ ಎಷ್ಟು ಥಿಯೇಟರ್ ರಿಲೀಸ್ ಆಗ್ಬೋದು ಮೇಡಮ್? ಸರ್ 100+ ಜಯಣ್ಣ ಅವರ ಕಂಬೈನ್ಸ್ ಅಲ್ಲಿ ಬರ್ತಾ ಇದೆ, 100+ ಖಂಡಿತವಾಗಿ ಬರುತ್ತೆ. ಓಕೆ ಮೇಡಮ್, ಆಗಸ್ಟ್ 4ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಚೆನ್ನಾಗಿ ರನ್ ಆಗಲಿ, ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಹಾಂ ಸರ್, ಪ್ಲೀಸ್ ನೀವು ಸಿನಿಮಾನ ನೋಡಿ ರಿವ್ಯೂ ಹೇಗಿದೆ ಅಂತ ಅವತ್ತು ನಾನು ಪ್ಲೀಸ್ ಮೈಕ್ನ ಹಿಂಗೆ ಶಿಫ್ಟ್ ಮಾಡ್ತೀನಿ. ಡೆಫಿನೆಟ್ಲಿ ರಿವ್ಯೂ ನಾವು ಕೊಡಬೇಕು, ನನಗೆ ಆನೆಸ್ಟ್ ರಿವ್ಯೂ ಕೊಡಿ ಸರ್ ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.